ರೈತ ಬಾಂಧವರಲ್ಲಿ ನಮಸ್ಕಾರಗಳು. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ರವಿಕೃಷ್ಣ ಅಂತ ಹೇಳಿ. ಹಾಂ, ಯಾವ ಊರು ರೀ? ಅಮ್ಮಿಗೆ ಗ್ರಾಮ, ಹಾಂ. ಉಡುಗೆ ತಾಲೂಕು. ಈ ನಿಮ್ಮ ಪಪ್ಪಾಯ ಮತ್ತು ಪೊಮೊಗ್ರ್ಯಾಂಟಲ್ಲಿ ಇಂಟರ್ ಕ್ರಾಪ್ ಮಾಡಿದಿರಲ್ಲ, ಇದು ಬೇಸಾಯ ಪದ್ಧತಿ ಏನು ಹೇಳ್ತೀರಾ? ಇದರಿಂದ ನಮಗೆ ಒಂದು ಕ್ರಾಪ್ ತೆಗೆದ ನಂತರ ಎರಡನೇ ಕ್ರಾಪ್ ಸಿಗುತ್ತೆ ಅಂತ ನಾವು ಈ ಥರ ಮಾಡಿದ್ವಿ. ಯಾವ್ಯಾವ ರೀತಿ ಮಾಡಿದ್ರಿ ಫಸ್ಟಿಗೆ? ಇದನ್ನು ಫಸ್ಟಿಗೆ ಮೊದಲು ನಾವು ಭೂಮಿಯನ್ನು ಬೆಡ್ ಥರ ಆಕಾರ ಮಾಡಿಕೊಂಡು ಆಮೇಲೆ ನಂತರ ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಹಾಕಿ ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟು ಆಮೇಲೆ ಪ್ಲಾಂಟೇಶನ್ ಮಾಡಿದ್ವಿ. ನೀರು ಯಾವ ರೀತಿ ಕೊಡ್ತೀರಿ? ಹನಿ ನೀರಾವರಿ ಮೂಲಕ. ಹನಿ ನೀರಾವರಿ ಮೂಲಕ. ಹೌದು. ದಿವಸಕ್ಕೆ ಎಷ್ಟು ನೀರು ಕೊಡ್ತೀರಿ? ದಿವಸಕ್ಕೆ ಹನಿ ನೀರಾವರಿ ಅಂದ್ರೆ ಒಂದು ಪ್ಲಾಂಟಿಗೆ ಬಂದು 20-25 ಲೀಟ್ರ್ ಕೊಡ್ತೀವಿ. ಹಾಂ, ಗೊಬ್ಬರ ಎಷ್ಟೆಷ್ಟು ಕೊಟ್ಟಿದ್ರಿ? ಗೊಬ್ಬರ ಒಂದು ಟ್ರಿಪ್ಪಿಗೆ 200 ಗ್ರಾಮ್ DAP ಗೊಬ್ಬರ, ಮೆಗ್ನೀಷಿಯಂ ಬೋರಾನ್ ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀರಿ. ಹಾಕ್ತೀರಿ. ಆಮೇಲೆ ರೋಗ ಕೀಟಗಳ ಬಗ್ಗೆ ಏನಾದರೂ ನಿಮಗೆ ಸ್ಪ್ರೇಗಳನ್ನು ಕೊಟ್ಟಿದ್ದೀರಾ? ರೋಗ ಕೀಟಗಳ ಬಗ್ಗೆ ಎಲ್ಲ ಥರ ಥ್ರಿಪ್ಸ್ ಮೈಟ್ಸ್ ಈ ಥರ ಎಲ್ಲ ಸ್ಪ್ರೇ ಮಾಡಿದ್ವಿ. ಹ್ಞೂ. ನಂತರ ಈಗ ಈ ಇದು ಜೈವಿಕ ಇವುಗಳನ್ನು ಸ್ಪ್ರೇ ಮಾಡ್ತಿದ್ವಿ.